ಇಡ್ಲಿ ಮುಟ್ಟಿದ್ರೆ ಹಂಗೆ ಹಂಗೆ ಫುಲ್ ಸಾಫ್ಟ್, ಈ ಥರ ಸಾಫ್ಟ್ ಇಲ್ಲ, ನಾನು ಎಲ್ಲೂ ತಿಂದಿಲ್ಲ. ಬರೋದು ಅದು ಕೊಡೋಂಥ ಟೊಮೆಟೊ ಗೊಜ್ಜು ಯಾವ ಲೇಡೀಸ್ಗೂ ಇನ್ನೂ ಮಾಡೋಕ್ಕೆ ಗೊತ್ತಾಗಿಲ್ಲ. ಅದೇ ಪರ್ಪಸ್ಗೆ ಬಂದಿದ್ದಿಲ್ಲ ಟೊಮೆಟೊ ಗೊಜ್ಜಿಗೆ ಅಂತಲೇ. ಬೇಗ ಬನ್ನಿ, ಬೇಗ ಬಂದು ಈ ಟೊಮೆಟೊ ಗೊಜ್ಜು ಟ್ರೈ ಮಾಡಿ, ನಿಮ್ಗೆ ಪಕ್ಕ ಇಷ್ಟ ಆಗುತ್ತೆ. ಡಾಕ್ಟರ್ ಸಜೆಷನ್ ಕೊಡ್ತಿದ್ದಾರೆ, ಬಂದು ಹೋಟ್ಲಲ್ಲಿ ತಿನ್ನಬೇಕು, ಟೇಸ್ಟ್ ಮಾಡಬೇಕು ಅಂತ. ಸರ್, ಹೆಲ್ತಿ ಎಲ್ಲಿ ಸಿಗತ್ತೋ ಅಲ್ಲಿ ನೋಡಬೇಕು, ಜನರಿಗೆ ರೆಫರ್ ಮಾಡೋದನ್ನು ಅಷ್ಟೇ. ಫ್ಯಾಮಿಲಿ ಫುಡ್ ಥರ ಇದೆ, ಮೀನ್ಸ್ ಮನೆ ಹೋಮ್ ಮೇಡ್ ಫುಡ್ ಇದೆ, ಅದಕ್ಕೋಸ್ಕರ ನಿಧಾನಕ್ಕೆ ಚೆನ್ನಾಗಿ ಹಾಕ್ಕೊಡ್ತಾರೆ. ಇದಕ್ಕಿಂತ ಇನ್ನೇನು ಕ್ವಾಲಿಟೀಸ್ ಬೇಕು ಒಂದು ಹೋಟ್ಲಿಗೆ ಬರೋಕ್ಕೆ? ಆ್ಯಕ್ಚುಲಿ ನನ್ನ ಮಗ ಬಂದು ಇದನ್ನು ಬೆಣ್ಣೆ ಇಡ್ಲಿ ಅಂತಲೇ ಹೇಳ್ತಾರೆ. ಇಡ್ಲಿ ಜೊತೆ ಟೊಮೆಟೊ ಚಟ್ನಿ ಇದ್ರೆ ಒಳ್ಳೆ ಕಾಂಬಿನೇಷನ್ ಇದೆ. ಹಲೋ, ನಮಸ್ಕಾರ, ಏನ್ರಿ ಸಮಾಚಾರ, ನಾನು ನಿಮ್ಮ ಭಾಯಿ ಮಾತನಾಡ್ತಾ ಇದ್ದೀನಿ. ಅಸ್ತಿತ್ವಂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಬೆಳಗ್ಗೆ ಬೆಳಗ್ಗೆ ಹೊಟ್ಟೆ ಹಸಿವೆ ಆಗ್ತಾಯಿತ್ತು ಅಂತ ಬಿಸಿ ಬಿಸಿ ತಟ್ಟೆ ಇಡ್ಲಿ ತಿನ್ನಕ್ಕೆ ಬಂದಿದ್ದೀವಿ. ಎಲ್ಲಿಗೆ ಬಂದಿದ್ದೀವಿ ಗೊತ್ತಾ? ಮಲ್ಲೇಶ್ವರಮಲ್ಲಿ 10th cross ರೋಡಿಗೆ ಬಂದರೆ ನಿಮಗೆ ಬಿಸಿ ಬಿಸಿ ಇಡ್ಲಿ ಜೊತೆಗೆ ಟೊಮೆಟೊ ಚಟ್ನಿ ಕೊಡ್ತಾರೆ, ಸಿಕ್ಕಾಪಟ್ಟೆ ಫೇಮಸ್ಸು. ಬನ್ನಿ, ಇಡ್ಲಿ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಕಸ್ಟಮರ್ಸ್ ಏನು ಹೇಳ್ತಾರೆ, ಬಿಸಿ ಬಿಸಿ ಕೊಡ್ತಾರಾ, ಬಜೆಟ್ ಫ್ರೆಂಡ್ಲಿನಾ, ಎಲ್ಲನೂ ಮಾತಾಡೋಣ, ಬನ್ನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕು ಶೇರ್ ಮಾಡೋದನ್ನ ಮರಿಬಿಡಿ. ಬನ್ನಿ, ಇಡ್ಲಿ ತಿನ್ನೋಣ. ಹಣ ನಂದಲ್ಲಿ ಇಡ್ಲಿ ಇಲ್ಲಿ ನಮ್ಮ ಜೊತೆ ಒಬ್ರು ಕಸ್ಟಮರ್ ಇದ್ದಾರೆ, ಬನ್ನಿ ಮಾತಾಡೋಣ. ನಮಸ್ಕಾರ, ನಿಮ್ಮ ಹೆಸರು? ಅಕ್ಷಯ್ ಅಂತ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಇಲ್ಲಿ? ಇಲ್ಲಿ ನಾನು 2-3 ವರ್ಷದಿಂದ ಬರ್ತಾ ಇದ್ದೀನಿ ಸರ್. ತುಂಬ ಅಂದರೆ ನನಗೆ ಇಲ್ಲಿ ಇಡ್ಲಿ ಮತ್ತು ಟೊಮೆಟೊ ಗೊಜ್ಜು ಇದೆ ಅಲ್ಲ, ಟೊಮೆಟೊ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇಡ್ಲಿ ಮುಟ್ಟಿದ್ರೆ ಹಂಗೆ ಹಂಗೆ ಫುಲ್ ಸಾಫ್ಟ್, ಈ ಥರ ಸಾಫ್ಟ್ ಇಲ್ಲಿ ನಾನು ಎಲ್ಲೂ ತಿಂದಿಲ್ಲ. ಎಷ್ಟು ಕಡೆ ಇದೆ ನಾವು ಆಲ್ರೆಡಿ ನೋಡಿದ್ದೀವಿ ಈ ಥರ ಎಲ್ಲ ತಿಂಡಿ ಮಾಡ್ತಾರೆ, ಬಟ್ ಇಲ್ಲಿ ನಾವು ಫಿಕ್ಸ್ ಆಗಿಬಿಟ್ಟಿದ್ದೀವಿ, ನಮ್ಮ ಫ್ಯಾಮಿಲಿಯಿಂದ ಹಿಡಿದು ಎಲ್ಲರೂ ಇಲ್ಲಿಗೆ ಬರ್ತೀವಿ. ಸೊ ಇಡ್ಲಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಆ ಟೊಮೆಟೊ ಗೊಜ್ಜು ಕೊಡ್ತಾರಲ್ಲ ಅದ್ರ ಜೊತೆಗೆ, ಅದು ಮಾತ್ರ ಮೈಂಡ್ ಬ್ಲೋಯಿಂಗ್, ತುಂಬ ತಿಂದರೆ ತಿಂತಾನೆ ಇರಬೇಕು ಅನಿಸುತ್ತೆ. ಇವಾಗ ನೋಡಿ ಸ್ವಲ್ಪ ಲೇಟ್ ಆಗೋಯ್ತು, ಟೊಮೆಟೊ ಗೊಜ್ಜು ಖಾಲಿ ಆಗಿಬಿಟ್ಟಿದೆ. ಸೊ ಅದಕ್ಕೆ ಬೇಜಾರಾಗ್ತದೆ, ಅದಕ್ಕೆ ಬಳ್ಳು ಹಾಕ್ಸ್ಕೊಂಡಿದ್ದೀನಿ, ಅಷ್ಟು ಚೆನ್ನಾಗಿದೆ ಮತ್ತೆ ಟೊಮೆಟೊ ಗೊಜ್ಜು. ಅದು ನಾವು ಸ್ವಲ್ಪ 9:30 ಬಂದ್ವಿ, 9:30 ಟೊಮೆಟೊ ಚಟ್ನಿ ಖಾಲಿ ಆಗೋಗಿದೆ ಟೊಮೆಟೊ ಗೊಜ್ಜು. ಸೊ ನೀವು ಈ ಕಾಪ್ ಅಪ್ ಮಾಡೋಕ್ಕೆ ಏನು ಮಾಡ್ತೀರಾ? ಈ ಟೈಮಿಗೆ ಬರಬೇಕಲ್ಲ. ಅದಕ್ಕೆ ನಾವು ಬೇಗ ಎದ್ಬಿಟ್ಟು ಬರೋ, ಇವತ್ತು ಸ್ವಲ್ಪ ಲೇಟ್ ಆಗೋಯ್ತು ಎದ್ದೋಳಕ್ಕೆ, ಸೊ ಅದಕ್ಕೆ ಲೇಟ್ ಆಗಿತ್ತು, ಮಿಸ್ ಮಾಡ್ತೀನಿ ಟೊಮೆಟೊ ಗೊಜ್ಜು. ಇಡ್ಲಿ ಬಿಸಿ ಬಿಸಿಯಾಗಿ ಕೊಡ್ತಾರೆ ಒಂದು. ಇನ್ನು ನೆಕ್ಸ್ಟ್ ಯಾವ್ಯಾವ ಐಟಮ್ಸ್ ನಿಮ್ಗೆ ತುಂಬ ಇಷ್ಟ? ಇಡ್ಲಿ ಜೊತೆಗೆ ಮಸಾಲೆ ವಡೆ ಇರುತ್ತಲ್ಲ, ಇದಂತೂ ಬೆಸ್ಟ್. ಇದು ಕಾಂಬಿನೇಷನ್ ಬಜೆಟ್, ಇನ್ನೊಂದು ಬಜೆಟ್ಗೋಸ್ಕರನೇ ಮೇನ್ ಇಲ್ವಾ, ಬಜೆಟ್ ಒಂದು ಟೇಸ್ಟ್ ಒಂದು ಇದಕ್ಕೋಸ್ಕರ ಬರೀ ಎಲ್ಲರೂ ಅದು ನೋಡೇ ನೋಡ್ತಾರೆ. ಬಜೆಟ್ ಫ್ರೆಂಡ್ಲಿಗೆ ಬೆಸ್ಟ್ ಫುಡ್ ಅಂದರೆ ಟೇಸ್ಟಿ ಫುಡ್ ಅಂದರೆ ಇಲ್ಲೇ ಸರ್, ನಾನು ಇದನ್ನೇ ರೆಕಮೆಂಡ್ ಮಾಡೋದು ಎಲ್ರಿಗೂ. ನೀವು ಡಾಕ್ಟರು, ಆದರೆ ನೀವು ರೋಡ್ ಸೈಡ್ ತಿನ್ನಕ್ಕೆ ಓಕೆ ನಿಮಗೆ? ಸರ್, ಹೆಲ್ತಿ ಎಲ್ಲಿ ಸಿಗತ್ತೋ ಅಲ್ಲಿ ನೋಡಬೇಕು, ಜನರಿಗೆ ರೆಫರ್ ಮಾಡೋದನ್ನು ಅಷ್ಟೇ. ಇವಾಗ ನಾವು ಹೋಟ್ಲು ಹೋಟ್ಲು ಅಂತ ಹೋಗ್ತೀವಿ, ಅವ್ರ ಹಿಂದೆ ಏನು ಮಾಡ್ತಾರೆ ಯಾರಿಗೂ ಗೊತ್ತು, ಇಲ್ಲಾಂದರೆ ನಮಗೆ ಲೈವ್ ಗೊತ್ತಾಗುತ್ತೆ. ಅದೇ ಸ್ವಚ್ಛತೆ ಇರೋದ್ರಿಂದ ತಾನೇ ಜನ ಇಷ್ಟೊಂದು ಬರೋದು, ಅದು ನಿಜ. ಟೇಸ್ಟ್ ಚೆನ್ನಾಗಿದೆ, ಬಂದವ್ರಿಗೆ ಒಂದು ಆರೋಗ್ಯಕರ ಊಟ ಸಿಗತ್ತೆ. ಅದೊಂದು ಇದಕ್ಕೆ ನಿಮ್ಗೆ ಏನು ಸರ್ ಫೇವ್ರೇಟ್? ಇಲ್ಲಿ ತಟ್ಟೆ ಇಡ್ಲಿನೇ ಮೇನು, ತಟ್ಟೆ ಇಡ್ಲಿ ಆಮೇಲೆ ರೈಸ್ ಬಾತು. ಔಟ್ ಸೈಡ್ ಆದರೂ ಪರವಾಗಿಲ್ಲ, ಬಟ್ ಕ್ಲೀನ್ ಆಗಿರುತ್ತೆ ಅಂದರೆ ಎಲ್ಲರೂ ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡ್ತಾರೆ ಸಿಕ್ಕಾಪಟ್ಟೆ, ಅದು ತುಂಬ ಖುಷಿಯಾಗುತ್ತೆ. ಟೊಮೆಟೊ ನಾನು ಅದಕ್ಕೆ ಬಂದೆ, ಈಗ ಇಲ್ಲೂ ಎಲ್ಲ ಖಾಲಿ ಆಗ್ಬಿಟ್ಟಿ ಅಂತ. ಈಗ ನಾನು ಆ್ಯಕ್ಚುಲಿ ಅದೇ ಪರ್ಪಸ್ಗೆ ಬಂದಿದ್ದೀನಿ, ಟೊಮೆಟೊ ಗೊಜ್ಜಿಗೆ ಅಂತಲೇ ಖಾಲಿ ಆಗ್ಬಿಟ್ಟಿದೆ, ಈಗೇನು ಮಾಡೋಕೆ. ನನಗೆ ಇಲ್ಲಿ ಮಾಡೋಂಥ ತಟ್ಟೆ ಇಲ್ಲಿ ತುಂಬ ಇಷ್ಟ, ಅದಕ್ಕೆ ಸೈಡ್ ಡಿಶ್ ಇದೆ, ಅದು ಈವನ್ ನನಗೂ ಮಾಡೋಕ್ಕೆ ಬರಲ್ಲ. ಇಲ್ಲಾಂದರೆ ಇಲ್ಲಿ ಮಿಸ್ ಮಾಡೋದೇ ಇಲ್ಲ, ಎವ್ರಿ ಸಂಡೇ ನಾವು ಟಿಫನ್ ಮಾಡೋದೇ ಬಿಟ್ಬಿಟ್ಟಿದ್ದೀವಿ. ಯಾವುದೋ ದೊಡ್ಡ ಹೋಟ್ಲಲ್ಲಿ ಹೋಗಿ ಯಾವುದೋ ಹಳೇದು ಹುಳಿ ಇಡ್ಲಿ ಆ ಥರ ಎಲ್ಲ ತಿಂದು ಬೇಜಾರಾಗಿ ಮನೇಲಿ ಸಿಗೋ ಅಂಥ ಹೋಮ್ಲಿ ಫುಡ್ ಫೀಲ್ ಬರ್ತಾ ಇದೆ. ಆರೋಗ್ಯನೂ ತುಂಬ ಚೆನ್ನಾಗಿರೋದ್ರಿಂದ ನಾವು ಇಲ್ಲಿ ಫಿದಾ ಆಗಿದ್ದೀವಿ. ಕೊಡೋಂಥ ಟೊಮೆಟೊ ಗೊಜ್ಜು ಯಾವ ಲೇಡೀಸ್ಗೂ ಇನ್ನೂ ಮಾಡೋಕ್ಕೆ ಗೊತ್ತಾಗಿಲ್ಲ, ಆ ಪ್ರಪೋರ್ಷನ್ ನಮ್ಗೆ ಗೊತ್ತೂ ಇಲ್ಲ. ಸೂಪರ್ ಆಗಿರುತ್ತೆ ಸರ್, ತುಂಬ 10 ವರ್ಷದಿಂದ ತಿಂತಾ ಇದ್ದೀವಿ ಇಲ್ಲೇ. 10 ವರ್ಷದಿಂದ ತಿಂತಿದ್ದೀರಾ, ಏನು ಚೇಂಜ್ ಆಗಿಲ್ಲ ಇದುವರೆಗೂ?
ಟೇಸ್ಟ್ ಅಂತೂ ಅದೇ ಟೇಸ್ಟ್ ಸರ್, ಸೂಪರ್ ಟೇಸ್ಟ್. ಈ ತಟ್ಟೆ ಇಡ್ಲಿ ಸೂಪರ್ ಉಂಟು. ಈ ಥರ ಇಡ್ಲಿ ಎಲ್ಲೂ ಸಿಗೋದಿಲ್ಲ ಬೇರೆ ಕಡೆ ಅಂದರೆ. ನಿಮಗೆ 30 ರುಪೀಸ್ 15 ರುಪೀಸ್, ಈಗ ನಾನು ಬೇರೆ ಕಡೆ ನೋಡಿದ್ದೀನಿ 70 ರುಪೀಸ್. ಕೊಂಚ ಚಟ್ನಿ ಪುಡಿ ಹಾಕ್ತಾರೆ, ಬಟ್ ಇದು ನಾರ್ಮಲ್ ನ್ಯಾಚುರಲ್ ಇರುತ್ತೆ, ಮನೆ ಫುಡ್ ಥರ ಇದೆ, ಇದರಲ್ಲಿಂತ ಆಸಿಡಿಟಿ ಇಲ್ಲ ಏನಿಲ್ಲ. ನಾನು ರೆಗ್ಯುಲರ್ ಮಾರ್ನಿಂಗ್ ನನ್ನ ಮಗಳಿಗೆ ನನಗೆ ತೊಗೊಳ್ತಾನೆ. ಫ್ಯಾಮಿಲಿ ಫುಡ್ ಥರ ಇದೆ, ಮೀನ್ಸ್ ಮನೆ ಹೋಮ್ ಮೇಡ್ ಫುಡ್ ಇದೆ. ಅದಕ್ಕೋಸ್ಕರ ಪುಟಾಣಿ ಇದ್ದಾರೆ. ಬನ್ನಿ, ಅವ್ರನ್ನ ಮಾತಾಡ್ಸೋಣ. ನಿಮ್ಮ ಹೆಸರು ಸ್ಕಂದ. ಓಕೆ, ಎಷ್ಟು ವರ್ಷದಿಂದ ಬರ್ತಿದ್ದೀರಾ ಹೋಟ್ಲಿಗೆ? ನಿಮ್ಗೆ ಎಷ್ಟು ವರ್ಷ ಫಸ್ಟ್ ಆಫ್ ಆಲ್? ನನಗೆ 13 ಇಯರ್ಸ್. 13 ಇಯರ್ಸ್ ಇಂದಾನು ಬರ್ತಾ ಇದ್ದೀರಾ ಹೋಟ್ಲಿಗೆ? ಇಲ್ಲ, ಒಂದು 2 ವರ್ಷದಿಂದ ಬರ್ತಾ ಇದ್ದೀನಿ. 2 ವರ್ಷದಿಂದ ಅಂದ್ರೆ ನಿಮ್ಗೆ 11 ವರ್ಷ ಇರ್ಬೇಕಿಂದ ಬರ್ತಾ ಇದ್ದೀರಾ? ಏನ್ ಅನ್ಸುತ್ತೆ ಹೋಟ್ಲ ಬಗ್ಗೆ, ಯಾವ್ದು ಇಷ್ಟ ನಿಮ್ಗೆ? ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ. ನನಗೆ ಪಲಾವ್ ಮತ್ತೆ ಮಸಾಲ ವಡೆ ಇಷ್ಟ. ಪ್ರತಿ ಭಾನುವಾರ ನಾನು ಬಂದು ಇಲ್ಲೇ ತಗೊಳ್ಳೋದು. ಇಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ, ಕ್ಲೀನ್ನೆಸ್ ಇದೆ, ಮತ್ತೆ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ತುಂಬಾ ಅರ್ಜೆಂಟ್ ಮಾಡಲ್ಲ, ನಿಧಾನಕ್ಕೆ ಚೆನ್ನಾಗಿ ಹಾಕೊಡ್ತಾರೆ. ಇದಕ್ಕಿಂತ ಇನ್ನೇನು ಕ್ವಾಲಿಟೀಸ್ ಬೇಕು ಒಂದು ಹೋಟ್ಲಿಗೆ ಬರೋಕ್ಕೆ? ಟೊಮೊಟೊ ಚಟ್ನಿ ಇದೆ ತಿನ್ನಬೇಕು ಅಂದರೆ ಒಂದು ಅದೃಷ್ಟ ಇರಬೇಕು. ಅದು ಇಲ್ಲಿ ತುಂಬ ಚೆನ್ನಾಗಿರುತ್ತೆ, ಅದಕ್ಕೆ ಟೊಮೊಟೊ ಚಟ್ನಿ ಅಂತೂ ಇಲ್ಲಿ ನನಗೆ ತುಂಬ ಇಷ್ಟ. ನಾವು ನೀವು ಎಲ್ಲ ಅದೃಷ್ಟ ಮಾಡಿದ್ದೀವಿ ಈ ಥರ ಹೋಟ್ಲಲ್ಲಿ ತಿನ್ನಕ್ಕೆ ಅಂತೀರಾ? ಹಾಂ ಹೌದು. ಓಕೆ, ಎಲ್ಲರೂ ಹೇಳ್ತಾರೆ ಇದು ರೋಡ್ ಸೈಡು ಅದು ಇದು ಅಂತ, ನಿಮ್ಗೇನು ಅನ್ಸಲ್ವ ಆ ಥರ? ಎಲ್ಲಿದ್ರೂ ಫುಡ್ ಕ್ಲೀನ್ನೆಸ್ ಆಗಿರಬೇಕು, ಟ್ರೀಟ್ ಮಾಡೋದು ಚೆನ್ನಾಗಿರಬೇಕು, ಸಾಕು. 10 ವರ್ಷದಿಂದ ಆಕ್ಚುಲಿ ನನ್ನ ಮಗ ಬಂದು ಇದನ್ನ ಬೆಣ್ಣೆ ಇಡ್ಲಿ ಅಂತಾನೆ ಹೇಳ್ತಾರೆ. ಕಾಸ್ಟ್ ಕಂಪೇರ್ ಮಾಡಿದ್ರೆ ತುಂಬ ಲೋ ಕಾಸ್ಟಲ್ಲಿ ಕೊಡ್ತಾರೆ, ಟೇಸ್ಟು ಅಷ್ಟೇ ಬೆಸ್ಟ್ ಇದೆ. ಓಕೆ, ಎಲ್ಲರೂ ಹೇಳ್ತಾರೆ ಈ ರೋಡ್ ಸೈಡ್ ಫುಡ್ ಅದು ಇದು ಅಂತ, ನಿಮ್ಗೆ ಏನಿಸುತ್ತೆ ಸರ್? ಇಲ್ಲ, ಮನೆ ಫುಡ್ ಥರನೇ ಇರುತ್ತೆ, ಏನಿಲ್ಲ ಟೇಸ್ಟಿಂಗ್ ಪೌಡರ್ ಆಗಲಿ ಏನೂ ಹಾಕಲ್ಲ, ನ್ಯಾಚುರಲ್ ಫುಡ್ ಥರ ಅನಿಸುತ್ತೆ. ಸೊ ನಮಸ್ಕಾರ, ಹೋಟ್ಲು ಓನರ್ ನಮ್ಮ ಜೊತೆ ಇದ್ದಾರೆ ಸರ್. ನಿಮ್ಮ ಹೆಸರು ಕಿರಣ. ಓಕೆ, ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಸರ್ ಈ ಹೋಟ್ಲು? ಇಲ್ಲ, ಮಾವ ಮಾಡ್ತಿದ್ರು 30 ವರ್ಷ ಆಯಿತು, ನಾನು ಇವಾಗ ಬಂದು ಒಂದು 2 ವರ್ಷ ಆಯಿತು. ಮೊದಲು ಅವ್ರ ಜೊತೆನೇ ಮಾಡ್ತಾ ಇದ್ದೆ, ಇವಾಗ ನಾನು ಮಾಡ್ತಾ ಇದ್ದೀನಿ. ಏನು ಸ್ಪೆಷಲ್ ಸರ್ ನಿಮ್ಮ ಹೋಟಲಲ್ಲಿ? ಸರ್ ನಮ್ಮ ಹತ್ರ ತಟ್ಟೆ ಇಡ್ಲಿ ಫುಲ್ ಫೇಮಸ್ಸು. ಇವಾಗ ರೈಸ್ ಬಾತು, ಚಿತ್ರಾನ್ನ, ದೋಸೆ, ಪೂರಿ, ಬನ್ಸ್ ಎಲ್ಲ ಮಾಡ್ತಾ ಇದ್ದೀವಿ. ಓಕೆ, ನಿಮ್ಮ ಬ್ರದರ್ ಜಾಯ್ನ್ ಆದ್ರೆ ನಮ್ಮ ಜೊತೆ? ಸರ್ ನಮ್ಮದೆಲ್ಲ ರೀಸನೇಬಲ್ ರೇಟ್. ಯಾವ ರೇಟ್ ಈಗ ಯಾರು ಬಂದು ಅಯ್ಯೋ ಏನಪ್ಪ ಇಷ್ಟು ರೇಟು ಅನ್ನೋ ಥರ ಏನಿಲ್ಲ. ಯಾರು ಬಂದರೂ ಆರಾಮಾಗಿ ತಿಂದ್ಕೊಂಡು ಹೋಗ್ಬೋದು. ಚೀಪ್ ಆ್ಯಂಡ್ ಬೆಸ್ಟ್, ಒಳ್ಳೆ ಐಟಮ್, ಒಳ್ಳೆ ನ್ಯಾಚುರಲ್. ಮನೇಲಿ ಏನು ಮಾಡ್ತೀರಿ ಅದು ತಿಂದ್ಕೊಂಡು ಹೋಗ್ಬೋದು. ಯಾವುದೇ ಇಲ್ಲ, ಏನು ಬೇಕಾದ್ರೆ ಚೆಕ್ ಮಾಡ್ಬೋದು ಬೇಕಾದ್ರೆ, ಅಷ್ಟು ಗ್ಯಾರಂಟಿ. ತಟ್ಟೆ ಇಡ್ಲಿ ಇಲ್ಲಿ ತುಂಬ ಫೇಮಸ್ಸು. ಸರ್ ಇವರು ಮೊದಲು ನಮ್ಮ ಮಾವನೇ ಮಾಡ್ತಾಯಿದ್ರು, ನಾವೆಲ್ಲ ಕಷ್ಟಪಡೋದೆಲ್ಲ ನೋಡಿ ನೀವು ಮಾಡ್ಕೊಂಡು ಹೋಗಪ್ಪ ಅಂತ ಬಿಟ್ಕೊಟ್ರು. ಒಳ್ಳೆ ಮನಸ್ಸಿಂದ ಪಾಪ ದೇವ್ರು ನಡೆಸಿ ಅದೇ ಲೆಕ್ಕದಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ರೈಸ್ ಬಂದು, ರೈಸ್ ಬಾತ್ ಬಂದು 25, ತಟ್ಟೆ ಇಡ್ಲಿ ಬಂದು 1 ರೂಪಾಯಿ. ಆಮೇಲೆ ಬನ್ಸ್ ಮಾಡ್ತೀವಿ 1 ಪ್ಲೇಟ್ 30, ಪೂರಿ ಇದೆ 30 ರುಪೀಸು, ಆಮೇಲೆ ದೋಸೆ ಇದೆ 1 ಪ್ಲೇಟ್ 20 ರೂಪಾಯಿ, 2 ಪೀಸ್ ಸಾಗು ಬರುತ್ತೆ, ಕಸದಲ್ಲಿ ಕುರ್ಮಾ ಮಾಡ್ತೀವಿ. ಕುರ್ಮಾ ಚಿಕ್ಕ ರೇಟ್ ಅಂದರೆ ಏನಿಲ್ಲ ಸರ್, ನಾವು ಮಾಡೋ ಚೆನ್ನಾಗಿ ಮಾಡ್ತೀವಿ, ಅದಕ್ಕೆ ಕಸ್ಟಮರ್ ತುಂಬ ಇಷ್ಟಪಡ್ತಾರೆ. ಅಲ್ಲ, ಒಬ್ಬರು ಆಂಟಿ ಹೇಳ್ತಾ ಇದ್ರು ನಮಗೆ ಸೀಕ್ರೆಟ್, ಅವ್ರು ರೆಸಿಪಿ ಹೇಳಿದ್ರು ನಮ್ಗೆ ಆ ಟೇಸ್ಟ್ ಬರ್ತಲ್ಲ ಅವ್ರಿಗೆ ಬರೋ ಥರ ಅಂತ. ಅದೇ ನಾವು ಅಡುಗೆ ಬಿಟ್ಟರಲ್ಲ, ನಾವು ಮಾಡೋ ಚೆನ್ನಾಗಿ ಬರುತ್ತೆ. ಇಡ್ಲಿಗೆ ನಾವು ಟೊಮೆಟೊ ಚಟ್ನಿ ಕೊಡ್ತೀವಿ, ಮಾಮೂಲಿ ಚಟ್ನಿ ಕೊಡ್ತೀವಿ, ಆಮೇಲೆ ಕೆಲವರು ಪಾಪ ಸಾಗು ಅಂತಾರೆ ಅದು ಕೊಡ್ತೀವಿ, ಸಾಂಬಾರು ಕೊಡ್ತೀವಿ. ಆ ಥರ ಏನಿಲ್ಲ ಪಾಪ, ಯಾರು ಕೊಡ್ತಾರೆ ಪಾಪ ತಿನ್ಬೇಕಲ್ವಾ, ತಿನ್ಲಿ ಏನು ಮಾಡೋ ಇದಲ್ವಾ, ಹೊಟ್ಟೆ ತುಂಬ ತಿನ್ಬೇಕಷ್ಟೇ. ತಂದೆ ತಾಯಿ ಆಶೀರ್ವಾದ, ದೇವ್ರ ದಯೆ, ನಮ್ಮ ಮಾವನು ಅಷ್ಟೇ ಒಳ್ಳೆ ಮನಸ್ಸಿಂದ ಬಿಟ್ಕೊಟ್ಟಿದ್ದಾರೆ. ನಮ್ಗೆ ಇಲ್ಲೆಲ್ಲ ಇದು ಫುಲ್ ಬೆಂಬಲ ಆಗಿರೋದಂದ್ರೆ ನಮ್ಮ ಪದ್ಮಿನಿ ಆಂಟಿ ಅಂತ ಒಬ್ರು ಇದ್ರು ಪಾಪ, ನಮ್ಮ ಅಂಕಲ್ ಆಂಟಿ. ಏನು ಮಾಡಿದ್ರು ಮಾಡ್ಕೊಂಡು ಹೋಗೋ, ನೀವು ಕಷ್ಟಪಡ್ತಾ ಇದ್ದೀರಾ, ಒಳ್ಳೇದಾಗ್ಬೇಕು ನೀವು. ನನ್ನ ಸಂಪೂರ್ಣ ಬೆಂಬಲ ನಿಮ್ಗೆ ಇದೇ ಕಣ, ಮಾಡ್ಕೊಂಡು ಹೋಗು ಅಂತ ಒಂದು ಹೇಳಿದಾರೆ ಪಾಪ. ಅದು ಈ ಇದರಲ್ಲಿ ಅವ್ರಿಗೊಂದು ಕೃತಜ್ಞತೆ ಸಲ್ತೀನಿ ಸರ್.